ಫ್ರೆಂಡ್ಸ್, ನಮಸ್ಕಾರ ಎಲ್ಲಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನ್ಸ್ಫೆಲ್ಡ್ ಕನ್ನಡ ಚಾನಲ್. ಸೊ ಇವತ್ತು ಬಂದು ಶನಿವಾರ ಬೆಳಗ್ಗೆ, ಶುಕ್ರವಾರ ಬೆಳಗ್ಗೆ ನೆನ್ನೆ ನಾನು ಬೇಬಿ ಶವರ್ ಎಲ್ಲ ಆದಮೇಲೆ ಹುಣಸೂರು ಅಂದರೆ ಅಮ್ಮ ಅವ್ರ ಊರಿಗೆ ಬಂದಿದ್ದೀನಿ. ಸೊ ಇವಾಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ಚೆಕಪ್ಗೆ. ನಾನು ಆಲ್ರೆಡಿ ಒಂದು 15 ಡೇಸ್ ಮೇಲಾಗಿದೆ ಚೆಕಪ್ಗೆ ಹೋಗಿಲ್ಲ. ಸೊ ಅದಕ್ಕೆ ಇಲ್ಲೇ ಚೆಕಪ್ ಮಾಡ್ಸೋಣ ಅಂತ ಅಲ್ಲಿ ಮಾಡಿಸಿರ್ಲಿಲ್ಲ. ಇವಾಗ ಅಲ್ಲಿದ್ದು ರಿಪೋರ್ಟ್ಸ್ ಎಲ್ಲ ತಗೊಂಡು ಇಲ್ಲಿ ಚೆಕಪ್ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ಹುಣಸೂರು ಬಸ್ ಸ್ಟಾಪ್ ಇದು, ಫ್ರಂಟ್ ಕ್ಯಾಮ್ರಾ ಆಗಿರೋದ್ರಿಂದ ಉಲ್ಟ ಪಲ್ಟ ಕಾಣುತ್ತೆ ಅಷ್ಟೇ. ಸೊ ಇಲ್ಲ, ಮತ್ತೆ ಒಬ್ರು ಬಂದಿದ್ರು, ನಮ್ಮ ಅಪ್ಪ ಅವರ ಅಕ್ಕ, ಅವ್ರನ್ನ ಊರಿಗೆ ಕಳ್ಸಕ್ಕೆ ಬಂದಿದ್ವಿ. ಸೊ ಅವರು ಹೋದ್ರು ಇವಾಗ. ನಾವು ಇವಾಗ ನಾನು, ನಮ್ಮ ಯಜಮಾನರು, ಅಮ್ಮ, ಮೂರು ಜನ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಿ. ಅಲ್ಲಿ ಏನು ಹೇಳ್ತಾರೋ ಕೇಳಬೇಕು. ಸೊ ಯಾವ ಹಾಸ್ಪಿಟ್ಲು ಅಂತ ಹೇಳ್ತೀನಿ. ಮೊದಲು ನಾವು ಒಂದು 2 ಹಾಸ್ಪಿಟ್ಲು ಕನ್ಸಲ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಲ್ಲಿ ಓಕೆ ಅನಿಸಿತ್ತು ಅಲ್ಲಿ ಅಂತ ಅಂದೆ. ನೋಡೋಣ, ಇವಾಗ ಹೋಗ್ತಾ ಇದ್ದೀವಿ. ಇದು ಹುಣಸೂರು ಮೇನ್ ಸರ್ಕಲ್ಲು. ಸೊ ಇಲ್ಲಿಂದ ನಾವು ಇನ್ನೊಂದು 1/2 ಗಂಟೆ ಅಷ್ಟರಲ್ಲಿ ಹಾಸ್ಪಿಟಲ್ ರೀಚ್ ಆಗ್ತೀವಿ. ಬೇಗ ಹೋಗ್ತಾ ಇದ್ದೀವಿ. ಟೈಮ್ ಇವಾಗ ಒಂದು 9:40 ಆಗಿದೆ. ಬೇಗ ಹೋದರೆ ಸ್ವಲ್ಪ ಬೇಗ ಮುಗಿಯುತ್ತೆ ಅಂತ. ಯಶೂನು ಬಂದಿದೆ ನೆನ್ನೆ, ಅವನಲ್ಲೇ ನಮ್ಮ ಅದಕ್ಕೆ ಜೊತೆ ಇರ್ತೀನಿ ಅಂತ ಹೇಳ್ದ. ಅದಕ್ಕೆ ಅವನನ್ನು ಬಿಟ್ಬಿಟ್ಟು ಇವಾಗ ಹೋಗ್ತಾ ಇದ್ವಿ. ಸೊ ಹಂಗೆ ಹೋಗ್ತಾ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. A few moments later. ಸೊ ನಾವು ಹಾಸ್ಪಿಟಲಿಂದ ಬರೋಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು. ಜೊತೆಗೆ ಅಲ್ಲೆಲ್ಲ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ತೀರಾ ರಶ್ ಇದ್ದಿದ್ದರಿಂದ. ಸೊ ಅದಕ್ಕೆ ನಾನು ಅಲ್ಲೇನು ವ್ಲಾಗ್ ಮಾಡಲಿಲ್ಲ. ಅವತ್ತಿನ ದಿನ ನೈಟ್ ನಾವು ಹುಣಸೂರಲ್ಲಿ ಮುನೇಶ್ವರ ಕಾವಲ್ ಮೈದಾನದಲ್ಲಿ ಹಾಕಿರೋಂಥ ದಸರಾ ಎಕ್ಸಿಬಿಷನ್ಗೆ ಬಂದಿದ್ದೀವಿ. ಸೊ ಯೂಶ್ವಲಿ ಮೈಸೂರು ಡಿಸ್ಟಿಕಲ್ಲಿ ಎಲ್ಲ ಕಡೆಯೂ ದಸರಾ ಟೈಮಲ್ಲಿ ಎಕ್ಸಿಬಿಷನ್ ಇರುತ್ತೆ. ಈವನ್ ಮೈಸೂರಲ್ಲಿ ಚೆನ್ನಾಗಿರುತ್ತೆ, ಬಟ್ ಇಲ್ಲಿ ಸ್ವಲ್ಪ ಚಿಕ್ಕದಾಗಿ ಹಾಕಿರ್ತಾರೆ. ಸೊ ನಾವು ಚಿಕ್ಕ ವಯಸ್ಸಿಂದನೂ ರೂಢಿ ನಮಗೆ ಎಕ್ಸಿಬಿಷನಿಗೆ ಬಂದು. ಮೊದಲೆಲ್ಲ ನಾವು ಇದೇ ಗ್ರೌಂಡ್ ಹತ್ತಿರನೇ ಮನೆ ಇತ್ತು. ಸೊ ಬಟ್ ಇವಾಗ ಸ್ವಲ್ಪ ದೂರ ಇರೋದ್ರಿಂದ ಅಲ್ಲಿಂದನೂ ಬರ್ತಾಯಿದ್ವಿ. ಚೆನ್ನಾಗಿತ್ತು, ಮತ್ತು ಆಟ ಆಡೋಕ್ಕೆ ಚೆನ್ನಾಗಿತ್ತು, ಮತ್ತು ಶಾಪ್ ಎಲ್ಲ ಸ್ವಲ್ಪ ಕಡಿಮೆನೇ ಇತ್ತು, ಚಿಕ್ಕದಾಗೆ ಹಾಕಿದ್ರು. ಮಕ್ಕಳು ಚೆನ್ನಾಗಿ ಎಂಜಾಯ್ ಮಾಡಿದ್ರು. ದೊಡ್ಡವ್ರಿಗೆ ಅಷ್ಟು ಅಂದರೆ ಪ್ರೆಗ್ನೆಂಟ್ ಲೇಡೀಸ್ಗೆ ಯಾವುದೇ ಆಟಕ್ಕೆ ಅಲೋ ಮಾಡಲ್ಲ. ನಮ್ಮ ಯಜಮಾನರು, ನಮ್ಮ ಅಣ್ಣನೂ ಯಾವುದೂ ಆಟ ಆಡಲಿಲ್ಲ. ಅವರು ಸಿಂಪಲ್ಲಾಗಿ ಮಕ್ಕಳನ್ನ ಆಟ ಆಡಿಸ್ಕೊಂಡು ಬಂದ್ವಿ ಅಷ್ಟೇ. ಮಕ್ಕಳಿಗೆ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಯಶು ಮತ್ತು ಶ್ರೇಯು ಇಬ್ಬರೂ, ಶ್ರೇಯು ಅಂದರೆ ನಮ್ಮ ಅಣ್ಣನ ಮಗ. ಸೊ ಇಬ್ಬರೂ ಟಾಯ್ಸ್ ಮೇಲೆಲ್ಲ ಕೂತ್ಕೊಂಡು ಚೆನ್ನಾಗಿ ಆಟ ಆಡಿದ್ರು. ಸ್ವಲ್ಪ ಅಲ್ಲಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ನಿಂತು ನಿಂತು ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಆಮೇಲೆ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಆ ಥರ ಎಲ್ಲ ತಿನ್ಕೊಂಡು ಊಟ ಎಲ್ಲ ಅಲ್ಲೇ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇಲ್ಲಿ ಇವ್ರು ಕೂತ್ಕೋತಾ ಇದ್ದಾರೆ, ನೋಡ್ಬೋದು ನೀವು. ಸೊ ಇಲ್ಲೆಲ್ಲ ಒಂದಕ್ಕೆ ಒಂದೊಂದು ರೇಟ್ ಇತ್ತು, 30 ರುಪೀಸ್ 40 ರುಪೀಸ್ ಎಲ್ಲ. ನಾವು ಯಾರೂ ಆಟಾಡಿಲ್ಲ, ಅಮ್ಮಂಗೂ ಹುಷಾರಿರಲಿಲ್ಲ, ನಮ್ಮ ಅತ್ತಿಗೆಗೂ ಹುಷಾರಿರಲಿಲ್ಲ. ನನಗೆ ಆ್ಯಸ್ ಯೂಶ್ವಲ್ ಸ್ವಲ್ಪ ಸುಸ್ತಿದ್ದೇ ಇರುತ್ತೆ. ಸೊ ಅದಕ್ಕೆ ನಾವೆಲ್ಲ ಆಚೆ ನಿಂತ್ಕೊಂಡು ಅವ್ರು ಆಟಾಡೋದನ್ನು ನೋಡ್ತಾ ಇದ್ವಿ. ಸೊ ನಾನು, ನಮ್ಮ ಯಜಮಾನರು, ನಮ್ಮ ಅಣ್ಣ, ಅತ್ತಿಗೆ, ಅಣ್ಣನ ಮಕ್ಕಳು ಶ್ರೇಯು ಮತ್ತು ಜ್ಞಾನ ಅಂತ ಇನ್ನೊಬ್ಬಳ ಹೆಸರು. ಸೊ ಆಮೇಲೆ ಯಶು, ನಮ್ಮಮ್ಮ, ಇಷ್ಟು ಜನ ಹೋಗಿದ್ವಿ. ಎಲ್ಲರೂ ತುಂಬ ರಶ್ ಇತ್ತು. ನಾವು ಹೋಗಿದ್ದೆ ಲೇಟು, ಯಾಕಂದರೆ ನಮ್ಮ ಅಣ್ಣ ಬರೋದು ಲೇಟ್ ಆಯಿತು. ಸೊ ಹೋಗಿದ್ದೆ ಲೇಟು, 9:00 ಹೋದ್ವಿ ನಾವು. ಬಟ್ ಸ್ಟಿಲ್ ತುಂಬ ಜನ ಇದ್ದರು, ಜಾಸ್ತಿ ಕ್ರೌಡ್ ಇತ್ತು ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಇವರು ಈ ಬೌನ್ಸ್ ಅವ್ರ ಮೇಲೆ ಎಂಜಾಯ್ ಮಾಡ್ತಾ ಇದ್ದಾರೆ. ಯಶು ಬೌನ್ಸ್ ಆದರೆ ಅವನು ಬಿದ್ದು ಬಿದ್ದು ಹೋಗ್ತಿದ್ದ, ನಕ್ಕಿ ನಕ್ಕಿ ಸಾಕಾಯ್ತದ ನೋಡಿ. ಅದಾದಮೇಲೆ ಈ ಏನು ಬೈಕ್ ಶೋ ಎಲ್ಲ ಇರುತ್ತಲ್ಲ, ಅದೆಲ್ಲ ಇತ್ತು. ಡಾಗ್ ಶೋ ಎಲ್ಲ ಇತ್ತು. ಅಂದರೆ ಸಿಂಪಲ್ಲಾಗಿ ಡೇನ ಸ್ಪೆಂಡ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ನೈಟ್ ಟೈಮೇ ಇರುತ್ತೆ ಯೂಶ್ವಲಿ, ಡೇ ಟೈಮ್ ಎಲ್ಲ ಕ್ಲೋಸ್ ಆಗಿರುತ್ತೆ. ಸೊ ನಾವು ಚಿಕ್ಕವರಿದ್ದಾಗಿಂದನೂ ಇದೊಂಥರ ಮೆಮೊರಿ ಅಂತ ಹೇಳ್ಬೋದು. ಸೊ ನಾವು ಚಿಕ್ಕವರಿದ್ದಾಗ ಇದೇ ಏರಿಯಾದಲ್ಲಿದ್ವಿ, ಅಂದರೆ ಈ ಗ್ರೌಂಡ್ ಏನಿದೆ ಇದೇ ಏರಿಯಾದಲ್ಲಿದ್ವಿ ಹುಣಸೂರಲ್ಲಿ. ಸೊ ನಮ್ಮ ಮನೆಗೆ ಇದೆಲ್ಲ ಕಾಣೋದು, ಜಾಯಿಂಟ್ ವೀಲ್ ಎಲ್ಲ ಹಾಕಿ ಲೈಟಿಂಗ್ಸ್ ಎಲ್ಲ ಹಾಕಿರೋರಲ್ಲ ಅದೆಲ್ಲ ಕಾಣೋದು. ಸೊ ಎಕ್ಸಿಬಿಷನ್ಗೆ ಪಪ್ಪ ಅಮ್ಮ ಎಲ್ಲ ಕರ್ಕೊಂಬಂದು ಎಲ್ಲ ಎಂಜಾಯ್ ಮಾಡಿಕೊಂಡು ಏನು ಬೇಕೋ ಎಲ್ಲ ತಗೊಂಡು ಹೋಗ್ತಾಯಿದ್ವಿ. ಆವಾಗ ತುಂಬ ದೊಡ್ಡ ದೊಡ್ಡದಾಗಿ ಶಾಪ್ಸ್ ಎಲ್ಲ ಇರೋದು, ಪೂರ್ತಿ ಮೈದಾನಕ್ಕೂ ಕೂಡ ಹಾಕಿರೋರು. ಬಟ್ ಇವಾಗ ಅದರಲ್ಲಿ ಒಂದು ಕಾಲು ಭಾಗದಷ್ಟು ಕವರ್ ಮಾಡಿರ್ತಾರೆ ಅಷ್ಟೇನೆಲ್ಲ, ಹಾಗೆ ಸ್ಪೇಸ್ ಬಿಟ್ಟಿರ್ತಾರೆ. ಆ್ಯಂಡ್ ನೋಡಿ ಎಷ್ಟೊಂದು ಜನ ಕ್ರೌಡ್ ಇದ್ರು ಅಂತ. ಇದು ಆಟ ಆಡೋಕ್ಕೆ ಚೆನ್ನಾಗಿತ್ತು. ಸ್ನ್ಯಾಕ್ಸ್ ಎಲ್ಲ ಔಟ್ ಸೈಡ್ ಇತ್ತು, ಅಂದರೆ ನಾರ್ಮಲ್ಲಾಗಿ ಆ ಮೈದಾನದಲ್ಲಿ ಎವ್ರಿ ಈವ್ನಿಂಗು
ಈ ಫಾಸ್ಟ್ ಫುಡ್ಡು ಹಾಗೆಯೇ ಚೈನೀಸ್ ಫುಡ್ದೆಲ್ಲ ಇರುತ್ತೆ. ಸೊ ಅದೆಲ್ಲ ಆಚೆ ಕಡೆ ಗಾಡಿಗಳಿತ್ತು. ಬಟ್ ಒಳಗಡೆ ಅಫ್ಕೋರ್ಸ್ ಈ ಹಪ್ಪಳ, ಬಜ್ಜಿ, ಬೋಂಡ ಅದೆಲ್ಲ ಇತ್ತು. ಸೊ ಮೈಸೂರು ಎಕ್ಸಿಬಿಷನಲ್ಲಿ ಆಗಿರ್ಬೋದು ಅಥವಾ ಇಲ್ಲಿ ನಮ್ಮೂರಲ್ಲಿ ಹಾಕೋ ಎಕ್ಸಿಬಿಷನಲ್ಲಿ ಪಾಪಡ್ ಫೇಮಸ್ ಅಂತ ಹೇಳ್ಬೋದು. ಸೊ ಅದನ್ನೆಲ್ಲ ತಿನ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ. ಸ್ವಲ್ಪ ಹೊತ್ತೇ ಇದ್ದಿದ್ದು, ಮಕ್ಕಳು ಆಟ ಆಡೋವರೆಗೂ ಇದ್ವಿ, ಆಮೇಲೆ ಬಂದುಬಿಟ್ವಿ. ಸೊ ಇದರಲ್ಲಿ ಮೇಲೆ ಹತ್ತೋದು, ಕೆಳಗಡೆ ಇಳಿಯೋದು. ನಮ್ಮ ಅಣ್ಣನ ಮಗನ ಒಬ್ಬ ಹುಡುಗ ಕರ್ಕೊಂಡು ಹೋಗ್ತಾ ಇದ್ದ, ನನಗೆ ಹತ್ತಕ್ಕೆ ಬರ್ತಾ ಇರಲಿಲ್ಲ ಸ್ಟಾರ್ಟಿಂಗು. ಸೊ ಅದಕ್ಕೆ ಅವನು ಒಬ್ಬ ಹುಡುಗ ಕರ್ಕೊಂಡು ಹೋಗಿ, ಅವ್ರ ಕಡೆಯವನೇ ಅನಿಸುತ್ತೆ ಅಂದರೆ ಆಟ ಆಡ್ತಾರಲ್ಲ ಅವ್ರ ಕಡೆಯವರೆ. ಸೊ ಅವನು ಟ್ರೈನ್ ಮಾಡ್ದ, ಆಮೇಲೆ ಅವನಾಗಿ ಅವನೇ ಹತ್ತಿ ಇಳಿಯೋದಕ್ಕೆ ಸ್ಟಾರ್ಟ್ ಮಾಡ್ದ. ಯಶು ಅಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದ, ಹತ್ತಿ ಇಳಿದು ಮಾಡಿ ಮಾಡಿ. ಆ್ಯಂಡ್ ಇವ್ರು ಆಟ ಆಡೋದನ್ನು ನಾವು ನೋಡ್ಕೊಂಡು ಬರ್ತಾಯಿದ್ವಿ. ಇನ್ನು ನಮ್ಮ ಅಣ್ಣನ ಮಗಳು ತುಂಬ ಚಿಕ್ಕವಳು, 1 ಇಯರ್ ಬೇಬಿ ಅದಷ್ಟೇ. ಸೊ ಅವಳು ಆಟ ಆಡೋಕ್ಕೆಲ್ಲ ಆಗಲ್ಲ. ಸೊ ಅದಕ್ಕೆ ಅವಳನ್ನು ಸಿಂಪಲಾಗಿ ತೋರಿಸ್ಕೊಂಡು ಬಂದ್ವಿ ಅಷ್ಟೇ. ಇವರು ಯಶು ಮತ್ತು ಶೇಯು ಇಬ್ಬರೂ ಆಟ ಆಡಿದ್ದು. ಇನ್ನೂ ಆಟ ಆಡಬೇಕು ಅಂತ ಕೇಳ್ತಾಯಿದ್ರು. ಬಟ್ ನಾವು ಜಾಸ್ತಿ ಟೈಮ್ ಆಗಿದ್ದರಿಂದ ಬೇಡ ಹೋಗೋಣ ಅಂತ ಹೇಳಿ ಊಟನೂ ಕೂಡ ನಾವು ಇಲ್ಲೇ ಹೋಟೆಲ್ ಮಾಡಿದ್ವಿ. ಇದು ಒಂದು ಮಹಾರಾಜ ರೆಸ್ಟೋರೆಂಟ್ ಅಂತ, KSRTC ಬಸ್ ಬ್ಯಾಕ್ ಸೈಡ್ ಇದೆ, ಅಂದರೆ ಬೈಪಾಸ್ ರೋಡಲ್ಲಿ ನಿಮಗೆ ಇದು ಸಿಗುತ್ತೆ. ಸೊ ಇಲ್ಲಿ ಬಂದು ಅಫ್ಕೋರ್ಸ್ ನಾನ್ ವೆಜ್ಜೇ ತಿಂತಾರೆ. ನಮ್ಮ ಯಜಮಾನರಾದ್ರೆ, ನಮ್ಮ ಅಣ್ಣ ಆಗಲಿ, ಎಲ್ಲಾದರೂ ಬಂದರೆ ನಾನ್ ವೆಜ್ಜೇ ಪ್ರಿಫರ್ ಮಾಡ್ತಾರೆ. ಸೊ ನಾವೆಲ್ಲ ಆರ್ಡರ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀವಿ. ಫ್ಯಾಮಿಲಿ ರೆಸ್ಟೋರೆಂಟ್ ಇತ್ತು. ಸೊ ನೀವು ಕೂಡ ವಿಸಿಟ್ ಮಾಡ್ಬೋದು. ಏನಾದರೂ ಬೈಪಾಸ್ ರೋಡಲ್ಲಿ ಮಡಿಕೇರಿ, ಕೊಡಗು ಈ ಕಡೆ ಹೋಗ್ತಾಯಿದ್ದೀರಾ ಅಂದರೆ ಈ ಕಡೆ ವಿಸಿಟ್ ಮಾಡ್ಬೋದು. ಈ ಏರಿಯಾದಲ್ಲಿ ತುಂಬಾ ರೆಸ್ಟೋರೆಂಟ್ಗಳಿದೆ, ವೆಜ್ ನಾನ್ ವೆಜ್ ಎಲ್ಲ ಇದೆ. ಸೊ ನೀವು ಒಂದ್ಸರಿ ವಿಸಿಟ್ ಮಾಡಿ, ಚೆನ್ನಾಗಿತ್ತು. ಟೇಸ್ಟ್ ವೈಸ್ ಆಗಿರ್ಬೋದು, ಹಾಗೆಯೇ ಡೈನಿಂಗ್ ಚೆನ್ನಾಗಿತ್ತು. ಜೊತೆಗೆ ಸ್ವಲ್ಪ ಲೇಟಾಗಿ ಸರ್ವಿಸ್ ಇತ್ತು ಅಷ್ಟೇ, ಅದು ಬಿಟ್ಟರೆ ಇನ್ನೆಲ್ಲ ಓಕೆ ಅಂತ ಹೇಳ್ಬೋದು. ಫೈನಲಿ ಊಟ ಮಾಡಿಕೊಂಡು ಮನೆಗೆ ಹೋಗೋಷ್ಟರಲ್ಲಿ 11 ಗಂಟೆ ಆಗಿತ್ತು. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ಈ ವ್ಲಾಗ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಹಾಸ್ಪಿಟಲ್ಗೆ ಹೋದ್ವಿ. ಆ್ಯಂಡ್ ಅದಾದಮೇಲೆ ಹಾಸ್ಪಿಟಲಲ್ಲಿ ತುಂಬಾ ಟೈಮ್ ಆಗೋಯಿತು. ಅಲ್ಲಿರೋದು ಒಬ್ಬರೇ ಗೈನಕೋಲಜಿಸ್ಟ್, ಅಂದರೆ ಈ ಪ್ರೆಗ್ನೆಂಟ್ ಲೇಡೀಸ್ಗೆ ಅಥವಾ ಪ್ರೆಗ್ನೆನ್ಸಿ ರಿಲೇಟೆಡ್ ಏನೇ ಇಶ್ಯೂಸ್ ಇದ್ರೂ ಅವರೊಬ್ಬರೇ ನೋಡೋದು. ಮತ್ತು ತುಂಬ ಒಳ್ಳೆ ಡಾಕ್ಟರ್ ನನ್ನ ಪ್ರಕಾರ. ನಮ್ಮಮ್ಮ ಹೇಳಿದ್ರು ಸ್ಟಾರ್ಟಿಂಗಲ್ಲಿ, ಅವನಿಗೆ ಮಾತಾಡಿ ಓಕೆ ಅನಿಸಿದ್ರೆ ಮಾತ್ರ ಅಲ್ಲಿ ಮಾಡಿಸ್ಕೊಳ್ಳೋಣ, ಇಲ್ಲಾಂದರೆ ಬೇಡ. ನಾನು ಅಂದ್ಕೊಂಡಿದ್ದೆ ಬೇರೆ ಹಾಸ್ಪಿಟಲ್ ಅಂತ. ಬಟ್ ಇಲ್ಲಿ ತುಂಬ ಜನ ಪಾಸಿಟಿವ್ ಫೀಡ್ಬ್ಯಾಕ್ ಶೇರ್ ಮಾಡಿರೋದ್ರಿಂದ, ಮತ್ತು ನಮ್ಮ ಅತ್ತಿಗೆಗೂ ಅಲ್ಲೇ ಡೆಲಿವರಿ ಆಗಿದ್ದು. ಸೊ ಅದಕ್ಕೆ ಒಂದ್ಸರಿ ಕನ್ಸಲ್ಟ್ ಮಾಡೋಣ, ನಮಗೆ ಓಕೆ ಅನಿಸಿದ್ರೆ ಅಲ್ಲಿ ಮಾಡಿಸ್ಕೊಳ್ಳೋಣ, ಇಲ್ಲಾಂದರೆ ಬೇರೆ ಕಡೆ ಹೋಗೋಣ ಅಂತ ಹೇಳಿ ಡಿಸೈಡ್ ಆಗಿದ್ವಿ. ಆ್ಯಂಡ್ ಅದಾದಮೇಲೆ ಹೋದ್ವಿ ಕೂಡ. ಅಲ್ಲಿ ತುಂಬ ಜನ ಬರ್ತಾರೆ, ಅಂದರೆ ಫೇಮಸ್ ಇದೆ ಅದು, ಅದಕ್ಕೆ ತುಂಬ ಜನ ಬರ್ತಾರೆ, ಸೆಂಟ್ ಫಿಲೋಮಿನಾ ಹಾಸ್ಪಿಟಲ್ ಅಂತ. ಸೊ ಅಲ್ಲಿಗೆ ಹೋಗಿ ಎಲ್ಲನೂ ತೋರಿಸಿದ್ವಿ. ನಾವು ಸ್ವಲ್ಪ ಬೇಗ ಹೋಗಿದ್ದರಿಂದ ಸ್ವಲ್ಪ ಬೇಗನೆ ಮುಗೀತು. ಬಟ್ ಲಾಸ್ಟಲ್ಲಿ ಸ್ಕ್ಯಾನಿಂಗ್ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ತೀರಾ ರಶ್ ಆಗೋಯಿತು. ಸೊ ಅದಕ್ಕೆ ಸ್ವಲ್ಪ ಟೈಮ್ ಆಯಿತು ಅಂತಲೇ ಹೇಳ್ಬೋದು. ನಮ್ಮ ಯಜಮಾನರು ಸ್ವಲ್ಪ ಆಚೆ ವೆಯ್ಟ್ ಮಾಡ್ತಾಯಿದ್ರು. ನಾನು ನಮ್ಮಮ್ಮ ಎಲ್ಲ ಒಳಗಡೆ ಎಲ್ಲ ಹೋಗಿ ಫಸ್ಟು ತಕ್ಷಣವೇ ಕಾರ್ಡ್ ಮಾಡಿಕೊಡ್ತಾರೆ. ಕಾರ್ಡ್ ಮಾಡಿದ್ಮೇಲೆ ಬಿ ಪಿ ವೆಯ್ಟ್ ಎಲ್ಲ ಚೆಕ್ ಮಾಡ್ತಾರೆ. ಆ್ಯಂಡ್ ಅದಾದಮೇಲೆ ಡಾಕ್ಟರ್ ಹತ್ರ ಕಳಿಸ್ತಾರೆ. ಮತ್ತು ಡಾಕ್ಟರ್ ಹತ್ರ ಎಲ್ಲ ನೀಟಾಗಿ ಡೀಟೇಲಾಗಿ ಬರ್ಕೊಂಡ್ರು, ಏನೇನಾಗಿತ್ತು, ಹಿಂದೆ ಏನಾಗಿತ್ತು, ಹಿಂದೆ ಫಸ್ಟ್ ಬೇಬಿ, ಮತ್ತು ನಂಗೆ ಮಿಸ್ಕ್ಯಾರೇಜ್ ಆಗಿದ್ದು, ಏನಕ್ಕಾಯಿತು ಪರ್ಟಿಕ್ಯುಲರಾಗಿ, ಅದನ್ನೆಲ್ಲ ಕೇಳಿದ್ರು. ಆ್ಯಂಡ್ ಅದಾದಮೇಲೆ ಅದರ ಡೀಟೇಲ್ಸ್ ಎಲ್ಲ ಬರ್ಕೊಂಡ್ರು. ಆ್ಯಂಡ್ ಡಾಕ್ಟರ್ ಬಂದರು, ಡಾಕ್ಟರ್ ಚೆಕಪ್ ಮಾಡಿದ್ರು. ಡಾಕ್ಟರ್ ಕೇಳಿದ ಒಂದು ಕ್ವಶನ್ ಏನಂದರೆ, ಹೊಟ್ಟೆ ಯಾಕೆ ಇಷ್ಟು ದಪ್ಪ ಇದೆ ಅಂತ ಕೇಳಿದ್ರು. ಅಂದರೆ ನಾನು ಸೆಕೆಂಡ್ ಮಿಸ್ಕ್ಯಾರೇಜ್ ಆದಮೇಲೆ, ತುಂಬ ನಿಮಗೆ ಗೊತ್ತು ವೀಡಿಯೋಸಲ್ಲೆಲ್ಲ ನೋಡಿರ್ತೀರ, ಒಂಥರ ತುಂಬ ಡಿಸ್ಟ್ರಾಕ್ಟ್ ಆಗೋಗ್ಬಿಟ್ಟಿತ್ತು ನನಗೆ ಮೈಂಡು. ಸೊ ನಾನು ಬಾಣಂತಿ ಥರ ಇರಲಿಲ್ಲ, ಆವಾಗಲೇ ನನಗೆ ಹೊಟ್ಟೆ ಇತ್ತು. ಪ್ರೆಗ್ನೆನ್ಸಿಗಿಂತ ಮುಂಚೆನೇ ನನಗೆ ಒಂದು 4-5 ಮಂತ್ಸ್ ಪ್ರೆಗ್ನೆಂಟ್ ಥರನೇ ಹೊಟ್ಟೆ ಇತ್ತು. ಸೊ ಅದು ಕ್ಯಾರಿ ಆಯಿತು ಅಷ್ಟೇ. ಮ್ಯಾಮ್ಗೆ ಅವ್ರಿಗೆ ಡೌಟ್ ಬಂದು ಸ್ಕ್ಯಾನ್ ಮಾಡಿದ್ರು, ಇನ್ ಕೇಸ್ ಏನಾದರೂ ಬಿಗ್ ಬೇಬಿ ಅಂದರೆ ದಪ್ಪ ದಪ್ಪ ಮಕ್ಕಳು ಇರ್ತಾರಲ್ಲ ಹಂಗೇನಾದರೂ ಇದೆಯಾ ಅಂತ. ಸೊ ಅವರು ಸ್ಕ್ಯಾನ್ ಮಾಡಿದ್ಮೇಲೆ ಹೇಳಿದರು, ನಾರ್ಮಲ್ ವೇಟೇ ಇದೆ ಮಗುದು, ಏನೂ ತೊಂದರೆ ಇಲ್ಲ, ಎಲ್ಲ ನಾರ್ಮಲ್ ಆಗಿದೆ, ಮತ್ತು 10 ಡೇಸ್ ಬಿಟ್ಟು ಚೆಕಪ್ಪಿಗೆ ಬರಬೇಕು ಅಂತ ಹೇಳಿ ಕೆಲವೊಂದಿಷ್ಟು ಟ್ಯಾಬ್ಲೆಟ್ಸ್ ಹಾಗೇ ಅವರು ಕೆಲವೊಂದಷ್ಟು ಹೇಳಿದ್ದಾರೆ, ಏನು ತಗೋಬೇಕು ಏನು ತಗೋಬಾರ್ದು 9th ಮಂತಲ್ಲಿ ಅಂತ. ಸೊ ಅದನ್ನೆಲ್ಲ ಕೇಳಿಕೊಂಡು ಬಂದ್ವಿ, ತುಂಬ ಬೇಗನೆ ಬಂದ್ವಿ. ಒಂದು ಬರಷ್ಟರಲ್ಲಿ
ನಮಗೆ ಏನು 2:30 ಆಗಿತ್ತು ಬರೋಷ್ಟರಲ್ಲಿ. ನಮ್ಮ ಅತ್ತಿಗೆ ಅಡುಗೆ ಮಾಡಿಟ್ಟಿದ್ರು, ಬಿಸಿ ಬಿಸಿ ಅಡುಗೆ ಮಾಡಿ ನಿದ್ದೆ ಮಾಡಿದ್ದು ಅಷ್ಟೇ. ಆ್ಯಂಡ್ ಅದಾದಮೇಲೆ ಸೊ ಈ ಥರ ಮಾಡಿದ್ದು ಸ್ಕ್ಯಾನಿಂಗು. ಸೊ ಸ್ಕ್ಯಾನಿಂಗ್ ಪ್ರಕಾರ ನನಗೆ ಇವಾಗ 35 weeks ಅಂದರೆ 8 months ಮೇಲೆ 1 week ಅಂತ ಅದೇ ಥರ ಇದೆ. ಮತ್ತು ಹಾರ್ಟ್ ರೇಟ್ 156 ಇದೆ ಇವಾಗ್ಲೂ. ಮೂಮೆಂಟು, ಬ್ರೀದಿಂಗ್ ಮೂಮೆಂಟು, ಫೆಟಲ್ ಟೋನು, ಅನ್ನೋಟಿಕ್ ಫೀಲ್ಸು ಎಲ್ಲ ನಾರ್ಮಲ್ ಆಗಿದೆ ಅಷ್ಟೇ. ಅಂದರೆ ತೀರ ಡಿಟೇಲಾಗಿ ಏನೂ ತೋರಿಸ್ಲಿಲ್ಲ, ಬಟ್ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು, ಅದಕ್ಕೆ ಖುಷಿ ಪಡಬೇಕು. ಮತ್ತು ನಮ್ಮ ಅಮ್ಮನ ಕರೆದ್ಬಿಟ್ಟು ಹಿಂಗಿದೆ, ನೀವು 10 days ಬಿಟ್ಟು ಮತ್ತೆ ಬನ್ನಿ, ನಾನು ಮತ್ತೆ ಚೆಕಪ್ ಮಾಡಿ ಆಮೇಲೆ ಹೇಳ್ತೀನಿ ಡೆಲಿವರಿ ಯಾವಾಗ ಅಂತ ಅಂತ ಹೇಳಿದ್ರು. ಡೇಟ್ ಇನ್ನೂ ಕೊಟ್ಟಿಲ್ಲ, ಬಿಕಾಸ್ ನನಗೆ ಹೆಡ್ ಇನ್ನೂ ಟರ್ನ್ ಆಗಿಲ್ಲ ಅಂತೆ. ಇನ್ನೂ ಇವಾಗ 8 months ಎಲ್ಲ ಕಂಪ್ಲೀಟ್ ಆಗಿರೋದು, ಇನ್ನೂ ಟೈಮ್ ಇರುತ್ತೆ, ಬೇಬಿ ಇನ್ನೂ ಗ್ರೋ ಆಗಬೇಕು ಅಂತ ಎಲ್ಲ ಹೇಳಿದ್ರು. ಇನ್ ಕೇಸ್ ಏನಾದರೂ 10 days ಒಳಗಡೆ ನನಗೆ ಏನಾದರೂ ಪ್ರಾಬ್ಲಮ್ ಇತ್ತಂದರೆ ಅಷ್ಟರಲ್ಲಿ ಬರಬೇಕು ಅಂತ ಹೇಳಿ ಕಳಿಸಿದ್ರು. ನಮ್ಮ ಮನೆಯಿಂದ ಆಲ್ಮೋಸ್ಟ್ ಒಂದು 1/2 hour ಜರ್ನಿ ಅಷ್ಟೇ. ನಾನು ರೂಮ್ಸ್ ಎಲ್ಲ ನೋಡ್ಕೊಂಡು ಬಂದೆ, ರೂಮ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ನನಗೆ ಕಂಫರ್ಟಬಲ್ ಅಂತ ಅನಿಸ್ತು. ಅಂದರೆ ಅದರಲ್ಲಿ ಬೇರೆ ಬೇರೆ 3-4 ವೆರೈಟೀಸ್ ರೂಮ್ಗಳಿದೆ, ಜನರಲ್ ನಾರ್ಮಲ್ ಆ ಥರ ಎಲ್ಲ ಇದೆ. ಸೊ ನನಗೆ ಯಾವ ರೂಮ್ ಅಂತ ನೋಡೋದು ಕ್ಯೂರಿಯಾಸಿಟಿ ಇತ್ತು, ಹಾಸ್ಪಿಟಲ್ಸ್ ಏನಾಗಿದೆಯಾ ಅದೆಲ್ಲ ಬೇಕಿತ್ತು. ಸೊ ಎಲ್ಲಾನು ಚೆಕ್ ಮಾಡ್ಕೊಂಬಂದ್ವಿ, ಎಲ್ಲ ಓಕೆ ಅಂತ ಅನಿಸ್ತು. ಸೊ ಅಲ್ಲೇ ಅಂತ ಡಿಸೈಡ್ ಆಗಿದ್ದೀವಿ, ಸೇಂಟ್ ಫಿಲೋಮಿನಾ ಹಾಸ್ಪಿಟಲ್. ಸೊ ಇದಿಷ್ಟು ಈ ವ್ಲಾಗಲ್ಲಿ. ಅದಾದಮೇಲೆ ಅಲ್ಲಿಂದ ಬಂದು ಸ್ವಲ್ಪ ನಿದ್ದೆ ಮಾಡಿ, ಮತ್ತು ನಮ್ಮ ಯಜಮಾನರು ನಾಳೆ ಹೋಗ್ಬಿಡ್ತಾರಲ್ಲ, ಸೊ ಅದಕ್ಕೆ ಎಕ್ಸಿಬಿಷನ್ ಕರ್ಕೊಂಡು ಹೋಗಿದ್ರು. ಇಲ್ಲೇ ಇರೋದು ಎಕ್ಸಿಬಿಷನ್ನು, ದಸರಾ ಇರೋದ್ರಿಂದ ಮೈಸೂರು ಡಿಸ್ಟಿಕಲ್ಲಿ ಆಲ್ಮೋಸ್ಟ್ ಎಕ್ಸಿಬಿಷನ್ ಇದ್ದೇ ಇರುತ್ತೆ. ಸೊ ಇಲ್ಲೆಲ್ಲ ಚಿಕ್ಕದಿರತ್ತೆ, ಹುಣಸೂರಲ್ವಾ, ಚಿಕ್ಕದೇ ಇರುತ್ತೆ. ಮೈಸೂರಲ್ಲಿ ಚೆನ್ನಾಗಿರುತ್ತೆ. ಮೈಸೂರಿಗೆ ಹೋಗಬೇಕು ಅಂತ ಪಾಪ ನಮ್ಮ ಅಕ್ಕ ನಮ್ಮ ದೊಡ್ಡಮ್ಮ ಎಲ್ಲ ಕರೆದ್ರು, ಬಟ್ ನಾನು ಟ್ರಾವೆಲ್ ಮಾಡೋಂಗಿಲ್ಲ ಅಂತ ಹೇಳಿ ಬೇಡ ಅಂತ ಹೇಳಿದೆ. ನಮ್ಮ ಅಕ್ಕ ಇವಾಗ ಆಲ್ರೆಡಿ ಎಲ್ಲ ಹೋಗಿ ನೋಡಿಕೊಂಡು ಮನೆಗೆ ಹೋಗ್ಬಿಟ್ಟಿರ್ತಾಳೆ ಬೆಂಗಳೂರಿಗೆ. ಸೊ ನಾನು ಇನ್ನೊಂದ್ಸರಿ ಯಾವಾಗಾದರೂ ಹೋಗೋಣ, ಪಾಪ ಆದಮೇಲೆ ಜನವರಿವರೆಗೂ ಇರುತ್ತಲ್ಲ, ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಬಟ್ ಇಲ್ಲಿ ಚಿಕ್ಕದಾಗಿತ್ತು ಎಕ್ಸಿಬಿಷನು, ಮಕ್ಕಳು ಆಟ ಆಡೋದಕ್ಕೆ ಚೆನ್ನಾಗಿತ್ತು. ಸೊ ಅದೆಲ್ಲ ಆಟ ಆಡಿಕೊಂಡು ರಾತ್ರಿ ಊಟ ಮಾಡ್ಕೊಂಡು ಬರೋದೇ 11 hours ಆಯಿತು. ಸೊ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ನಾನು ಹಾಸ್ಪಿಟಲ್ ಡೀಟೇಲ್ಸ್ ಹೇಳ್ತಾ ಇದ್ದೀನಿ. ಸೊ ಊರಿಂದ ಬಂದ ತಕ್ಷಣ ಚೆಕಪ್ ಮಾಡಿಸ್ಬೇಕು ಅನ್ನೋದು ಇತ್ತು, ನಮ್ಮ ಮಾವಂಗೋದು ಹಾಸ್ಪಿಟಲ್ ಅದ್ರ ಬಗ್ಗೆನೂ ವಿಚಾರಿಸಿದ್ರು. ಸೊ ಓಕೆ ಆಗಿತ್ತು, ನಾವು ಹೋಗ್ಬಿಟ್ಟು ನಾನು ನಮ್ಮ ಯಜಮಾನರು ನಾನೆಲ್ಲ ನೋಡ್ಕೊಂಬಂದ್ವಲ್ಲ ಓಕೆ ಅಂತ ಅನಿಸ್ತು, ಅಲ್ಲೇ ಮಾಡಿಸ್ಕೊಳ್ಳೋಣ ಡೆಲಿವರಿ ಅಂತ ಡಿಸೈಡ್ ಆಗಿದ್ದೀವಿ. ಸೊ ನಾನು 10 days ಬಿಟ್ಟು ಮತ್ತೆ ಚೆಕಪ್ಗೆ ಹೋಗಬೇಕು. ಸೊ ಅವಾಗ ನಿಮಗೆ ಅಪ್ಡೇಟ್ ಮಾಡ್ತೀನಿ, ಮತ್ತು ನಮ್ಮ ಯಜಮಾನರು ಬರ್ತಾರೆ ಕರ್ಕೊಂಡು ಹೋಗೋಕ್ಕೆ. ಆ್ಯಂಡ್ ಇದಿಷ್ಟು ಈ ವ್ಲಾಗು ನಾನು ಹಾಸ್ಪಿಟಲ್ ರಿಲೇಟೆಡ್, ಅಲ್ಲಿಂದ ಇಲ್ಲಿಗೆ ಬಂದಮೇಲೆ ಏನಾಯಿತು ಅನ್ನೋದ್ರ ಬಗ್ಗೆ. ಸೊ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಸ್ವಲ್ಪನಾದರೂ ಆಗಿದೆ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಕಮೆಂಟ್ ಸೆಕ್ಷನಲ್ಲಿ ಬರ್ತಿಳಿಸ್ಬೋದು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.